ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಸ್ಐಟಿ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಜರುಗಿತು. ಸಾವಿರಾರು ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದರು. ನಿರುದ್ಯೋಗ ದೇಶದ ದೊಡ್ಡ ಸಮಸ್ಯೆ. ಪದವಿ ಸೇರಿದಂತೆ ಉನ್ನತ ಶಿಕ್ಷಣ ಪಡೆದ ಲಕ್ಷಾಂತರ ಯುವಕ ಯುವತಿಯರು ಉದ್ಯೋಗವಿಲ್ಲದೆ ಪರದಾಡುವಂತಾಗಿದೆ. ಉತ್ತಮ ಶಿಕ್ಷಣ ದೊರೆಯುತ್ತಿದೆ, ಆದರೆ ಉದ್ಯೋಗಾವಕಾಶಗಳ ಕೊರತೆ ಹಾಗೇ ಸಾಗಿದೆ. ಇದೆಲ್ಲದರ ಮಧ್ಯೆ ಶಿಕ್ಷಣ ಸಂಸ್ಥೆಗಳು, ದೊಡ್ಡ ದೊಡ್ಡ ಕಂಪನಿಗಳು ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಕಾರ್ಯ ಮಾಡುತ್ತಿವೆ. ಅದೇ ರೀತಿ ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಪ್ರತಿಷ್ಠಿತ ಐಟಿಬಿಟಿ ಕಂಪನಿಗಳು, ದೊಡ್ಡ ಉದ್ದಿಮೆ ಕಾರ್ಖಾನೆಗಳು, ಎಂಎನ್ಸಿ ಕಂಪನಿಗಳು ಹಾಗೂ ಬ್ಯಾಂಕುಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸಂದರ್ಶನ ನಡೆಸಿದವು. ಜಿಲ್ಲೆಯ ವಿವಿಧೆಡೆಗಳಿಂದ ಸಾವಿರಾರು ಉದ್ಯೋಗಾಂಕ್ಷಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸಂದರ್ಶನ ಎದುರಿಸಿದರು. ಕೆಲವು ಕಂಪನಿಗಳು ತಮಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಸ್ಥಳದಲ್ಲೇ ಆಫರ್ ಲೆಟರ್ ನೀಡಿ ಉದ್ಯೋಗ ಕಲ್ಪಿಸಿದವು. ಉದ್ಯೋಗ ಸಿಕ್ಕ ಖುಷಿ ಯುವಕ ಯುವತಿಯರಲ್ಲಿ ಕಂಡುಬಂತು. ಇನ್ನೊಂದೆಡೆ ಉದ್ಯೋಗ ಪಡೆಯುವ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಉದ್ಯೋಗಿಗಳು ಹೇಗೆ ಕೆಲಸ ಪಡೆಯಬಹುದು, ಕೌಶಲ್ಯಕ್ಕೆ ತಕ್ಕಂತೆ ಉದ್ಯೋಗ ಮತ್ತು ಯಾವ ಕ್ಷೇತ್ರದಲ್ಲಿ ಯಾವೆಲ್ಲ ಜಾಬ್ ದೊರೆಯಲಿವೆ, ಉದ್ಯೋಗ ಪಡೆಯಲು ಯಾವೆಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದು ಕಾರ್ಯಾಗಾರದಲ್ಲಿ ತಿಳಿಸಿಕೊಡಲಾಯಿತು. ಒಟ್ಟಾರೆ ಉದ್ಯೋಗ ಮೇಳ ಸಾವಿರಾರು ಉದ್ಯೋಗಾಂಕ್ಷಿಗಳಿಗೆ ವರದಾನವಾಗುವ ಮೂಲಕ ಉತ್ತಮ ಭವಿಷ್ಯಕ್ಕೆ ದಾರಿ ಮಾಡಿಕೊಟ್ಟಿದೆ. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರ ನಡೆಸಿದವು. ಹಲವರು ರಕ್ತದಾನ ಮಾಡಿ ನೆರವಾದರು. ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರ ಏರ್ಪಡಿಸಿದ್ವು. ಹೆಚ್ಚು ಬಾರಿ ರಕ್ತದಾನ ಮಾಡಿದವರನ್ನು ಪ್ರಶಂಸಿಸಿದರು. ತುಮಕೂರಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದರು. ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಕೇಶವಮೂರ್ತಿ ರಕ್ತ ನೀಡಿದರು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ವೀರಭದ್ರಯ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ರಕ್ತಕ್ಕೆ ರಕ್ತವೇ ಪರ್ಯಾಯವಾಗಿರುವುದರಿಂದ ದಾನಿಗಳು ರಕ್ತ ನೀಡಿ ರಕ್ತದ ಅಗತ್ಯವಿರುವವರಿಗೆ ನೆರವಾಗಬೇಕು ಎಂದರು. ರೋಗಿಗಳಿಗೆ, ಅಪಘಾತಕ್ಕೀಡಾದವರಿಗೆ ರಕ್ತದ ಅವಶ್ಯಕತೆ ಇದ್ದು ದಾನಿಗಳು ನಿಯಮಿತವಾಗಿ ರಕ್ತದಾನ ಮಾಡಬೇಕು ಎಂದರು. 18-60 ವರ್ಷದೊಳಗಿನ ಎಲ್ಲಾ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ಗಂಡಸರು 3 ತಿಂಗಳಿಗೊಮ್ಮೆ, ಹೆಂಗಸರು 4 ತಿಂಗಳಿಗೊಮ್ಮೆ ರಕ್ತ ನೀಡಬಹುದು ಎಂದು ಡಾ ವೀರಭದ್ರಯ್ಯ ಹೇಳಿದರು. ಯಾವುದಾದರೂ ಕಾಯಿಲೆಯಿಂದ ನರಳುವವರು ಮದ್ಯಪಾನ ಮತ್ತು ಮಾದಕ ವಸ್ತು ಸೇವನೆ ಮಾಡಿದಾಗ ರಕ್ತದಾನ ಮಾಡಬಾರದು. ಕಾಮಾಲೆ, ಎಚ್ಐವಿ, ಲೈಂಗಿಕ ರೋಗ, ಮಧುಮೇಹ, ಮೂತ್ರಪಿಂಡ ಸಂಬಂಧಿಸಿದ ಕಾಯಿಲೆ ಇರುವವರು ರಕ್ತದಾನ ಮಾಡಬಾರದು ಎಂದರು. ಇವತ್ತು ನಾವು ವಿಶ್ವ ರಕ್ತದಾನಿಗಳ ದಿವಸವನ್ನು ಆಚರಣೆ ಮಾಡ್ತಾ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಲ್ಲಿ ಇಚ್ಛೆ ಉಳ್ಳವರು ಬಂದು ದಾನ ಮಾಡಬೇಕು ಅಂತ ಕೇಳಿಕೊಂಡಿದ್ದೀವಿ. ಈಗ ಆಗೊಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ಮತ್ತು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳಿಬ್ಬರೂ ಸಹ ರಕ್ತದಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಸೊ ಈ ದಿನ ಸಾಕಷ್ಟು ರಕ್ತ ಸಂಗ್ರಹ ಮಾಡೋ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಸಿಬ್ಬಂದಿಗಳು ಈ ಸದ್ಯದಲ್ಲೇ ಬಂದು ನೀಡಲಿದ್ದಾರೆ. ಸಾರ್ವಜನಿಕರಿಗೂ ಸಹ ಮಾಹಿತಿಯನ್ನು ನೀಡಲಾಗಿದೆ. ಅವರು ಕೆಲವರು ಬಂದು ರಕ್ತದಾನವನ್ನು ನೀಡುವ ನಿರೀಕ್ಷೆ ನಮ್ಮದಾಗಿದೆ. ಎಲ್ಲರೂ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಸಾರ್ವಜನಿಕರಲ್ಲಿ, ನೀವು 3 ತಿಂಗಳಿಗೊಮ್ಮೆ ತಮ್ಮ ರಕ್ತವನ್ನು ದಾನ ಮಾಡಿದರೆ ಖಂಡಿತ ಈಗೇನು ರಕ್ತಕ್ಕೆ ಕೆಲವು ರೋಗಿಗಳು ಒದ್ದಾಡ್ತಾ ಇರ್ತಾರೆ, ಹೀನತೆ ರಕ್ತಹೀನತೆ ಇರ್ಬೋದು ಅಥವಾ ಕೆಲವೊಂದು ಅಪಘಾತಗಳ ಆದ ಸಂದರ್ಭದಲ್ಲಿ ರಕ್ತದ ಕೊರತೆ ಬಹಳ ಇರ್ತದೆ, ಅದನ್ನು ನಿವಾರಿಸುವಲ್ಲಿ ಸಹಕಾರಿಯಾಗುತ್ತೆ. ಆದ್ದರಿಂದ ಸಾರ್ವಜನಿಕರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅಂತ ಮಾಧ್ಯಮದ ಮೂಲಕ ನಾನು ಕೋರ್ತೇನೆ. ತಜ್ಞ ವೈದ್ಯರಾದ ಡಾಕ್ಟರ್ ಈಶ್ವರಯ್ಯ, ಡಾಕ್ಟರ್ ಸನತ್ ಕುಮಾರ್, ಡಾಕ್ಟರ್ ಕೇಶವಮೂರ್ತಿ, ಜಿಲ್ಲಾ ರಕ್ತನಿಧಿ ಕೇಂದ್ರದ ವೈದ್ಯ ಡಾಕ್ಟರ್ ವೀಣಾ ಮೊದಲಾದವರು ಭಾಗವಹಿಸಿದ್ದರು. ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯ ಶಾಲೆಗಳಿಗೆ ಈವರೆಗೆ ಶೇಕಡ 65% ಸಮವಸ್ತ್ರ ಪಠ್ಯಪುಸ್ತಕ ನೀಡಲು ಸಾಧ್ಯವಾಗಿದೆ. ಉಳಿದವುಗಳನ್ನು ಶೀಘ್ರ ವಿತರಿಸುವುದಾಗಿ ಡಿಡಿಪಿಐ ಮಂಜುನಾಥ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮೇ 28ರಿಂದ ಶಾಲಾ ಕಾಲೇಜುಗಳು ಆರಂಭವಾಗಿದೆ. ಸರ್ಕಾರವು ಶಿಕ್ಷಣ ಇಲಾಖೆ ಮೂಲಕ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರವನ್ನು ಉಚಿತವಾಗಿ ನೀಡಲು ಮುಂದಾಗಿದೆ.
ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿಗೆ ಬರುವ 6 ತಾಲೂಕುಗಳಲ್ಲಿ ಆಯಾ ತಾಲೂಕುಗಳಲ್ಲೇ ಪಠ್ಯಪುಸ್ತಕಗಳನ್ನು ವಿತರಿಸುವ ಕಾರ್ಯ ಆರಂಭವಾಗಿತ್ತು. ಈವರೆಗೂ ಸರ್ಕಾರದಿಂದ ಶೇಕಡಾ 65% ಪುಸ್ತಕಗಳು ಸರಬರಾಜಾಗಿದೆ. ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕುಡಿಗಲ್, ತಿಪಟೂರು, ತುಮಕೂರು, ತುರುವೇಕೆರೆ ಈ ತಾಲೂಕುಗಳಲ್ಲಿ 11,29,841 ಉಚಿತ ಪುಸ್ತಕಗಳ ಬೇಡಿಕೆ ಇದ್ದು ಇದರಲ್ಲಿ 7,49,546 ಪುಸ್ತಕಗಳು ಲಭ್ಯವಾಗಿದೆ ಎಂದು ಡಿಡಿಪಿಐ ಮಂಜುನಾಥ್ ತಿಳಿಸಿದರು. ಅನುದಾನರಹಿತ ಶಾಲೆಗಳಿಗೆ ಸರ್ಕಾರವು ರಿಯಾಯಿತಿ ದರದಲ್ಲಿ ಪುಸ್ತಕವನ್ನ ಮಾರಾಟ ಮಾಡುತ್ತಿದ್ದು ಇದರಲ್ಲಿ 6 ತಾಲೂಕುಗಳಿಗೆ 49,00,155 ಪುಸ್ತಕಗಳು ಬೇಡಿಕೆ ಇದ್ದವು. ಅದರಲ್ಲಿ 30,04,244 ಪುಸ್ತಕಗಳು ಸರಬರಾಜಾಗಿದೆ ಎಂದರು. ಸರ್ಕಾರದಿಂದ ಪುಸ್ತಕಗಳು ಸರಬರಾಜಾದಂತೆ ಆಯಾ ತಾಲೂಕುಗಳಿಗೆ ವಿತರಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಇಲಾಖೆ ಮೂಲಕ ಪುಸ್ತಕಗಳು ಮಾರಾಟವಾಗುತ್ತಿದ್ದವು. ಅಂಗಡಿಗಳಲ್ಲಿ ಪುಸ್ತಕಗಳು ದೊರೆಯುತ್ತಿಲ್ಲ ಎಂದರು. 1-10 ತರಗತಿವರೆಗಿನ ಮಕ್ಕಳಿಗೆ ಸಮವಸ್ತ್ರ ನೀಡಲಾಗುತ್ತಿದ್ದು ಹೈಸ್ಕೂಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ಚೂಡಿದಾರ್ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಡಿಡಿಪಿಐ ಮಂಜುನಾಥ್ ಹೇಳಿದರು. 8-9 ಬಿಟ್ಟರೆ ಯಾಕಂದ್ರೆ ಹೊಸದಾಗಿ ಹೆಣ್ಮಕ್ಳಿಗೆ ಚೂಡಿದಾರ ಕೊಡಬೇಕು ಅಂತ ಮಾಡಿದ್ದಾರೆ, ಅದು ಸಪ್ಲೈ ಆಗ್ತಾ ಇರೋದು. ಉಳಿದಂತ ಸಮವಸ್ತ್ರ ಬಂದಿದೆ. ಇನ್ನು ಪಠ್ಯಪುಸ್ತಕ ಸುಮಾರು 68% ಬಂದಿದೆ ನಮಗೆ. ಅದು ತಾಲೂಕು ಹಂತದಲ್ಲೇ ಅವ್ರಿಗೆ ಅಲ್ಲಿ ಡಂಪ್ ಆಗ್ತದೆ, ನಂತರ ಅದನ್ನು ಅವರೆಲ್ಲ ಶಾಲೆಗೆ ತಪ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಎರಡಾಗಿದೆ ಸರ್. ಅದು ಸರ್, ಗೌರ್ಮೆಂಟು ಮತ್ತು ಏಡೆಡೆಗೆ ಫ್ರೀ ಬುಕ್ಸನ್ನು ಕೊಡ್ತೀವಿ. ಗೌರ್ಮೆಂಟ್ ಏಡೆಡೆಗೆ 12 ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಅವರು ಏನು ಪುಸ್ತಕದ ಏನು ಬೆಲೆ ಇದೆ ಅದ್ರ ಪ್ರಕಾರ ಅವ್ರ ಶಾಲೆಗೆ ಎಷ್ಟು ಮಕ್ಕಳಿದ್ದಾರೆ ಅದನ್ನು ನಮಗೆ ಇಂಡಿಯನ್ ಪ್ರಕಾರ ಅವರು ಪರ್ಚೇಸ್ ಮಾಡ್ಕೊಳ್ತಾರೆ. ಅಂಗಡಿಗಳಲ್ಲಿ ಸಿಗೋದಿಲ್ಲ ಸರ್, ಅಂಗಡಿಗಳಲ್ಲಿ ಸಿಗೋದಿಲ್ಲ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವ 8 ತರಗತಿ ಮಕ್ಕಳಿಗೆ ಬೈಸಿಕಲ್ ನೀಡಲು ಆರಂಭಿಸಲಾಗಿತ್ತು. ಈಗಾಗಲೇ ಸಾಂಕೇತಿಕವಾಗಿ ಆಯಾ ಕ್ಷೇತ್ರದ ಶಾಸಕರು ವಿತರಣೆ ಮಾಡುತ್ತಿದ್ದಾರೆಂದರು. ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಪೋಷಕರು ತಮ್ಮ ಗಮನಕ್ಕೆ ತಂದರೆ ಅಂತಹ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಡಿಡಿಪಿಐ ಎಚ್ಚರಿಸಿದರು. ತುಮಕೂರು ನಗರದಲ್ಲಿ ನೀರಿನ ಬವಣೆ ನಿವಾರಣೆ ಆಗಿಲ್ಲ, ಸಮರ್ಪಕ ನಿರ್ವಹಣೆ ಇಲ್ಲದೆ ನೀರು ವಿತರಣೆಯಲ್ಲಿ ಸಮಸ್ಯೆಯಾಗಿದೆ. ತುಮಕೂರು ನಗರ ಕುಡಿಯುವ ನೀರಿನ ಸಮಸ್ಯೆ ಮುಕ್ತವಾಗಿಲ್ಲ. ನಗರಪಾಲಿಕೆ ಹೊಸ ಕೊಳವೆ ಬಾವಿ ಕುರಿತು ನೀರು ಪಡೆಯುತ್ತಿದ್ರು. ಪಾಲಿಕೆಯ ಜೊತೆ ಖಾಸಗಿಯವರು ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ಮಾಡುತ್ತಿದ್ರು. ನಗರದ ಜನರಿಗೆ ನೀರಿನ ಬವಣೆ ಹರಿದಿದೆ. ನೀರಿಗೆ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕೆ ಪಾಲಿಕೆಯ ಒಂದೊಂದು ವಾರ್ಡ್ಗೆ ಪ್ರತ್ಯೇಕ ನೀರು ಸರಬರಾಜು ಟ್ಯಾಂಕರ್ ಮಾಡಲಾಗಿದೆ. ಆದರೆ ಈ ಟ್ಯಾಂಕರ್ಗಳಲ್ಲಿ ಜನರ ಅಗತ್ಯದಷ್ಟು ನೀರು ಸರಬರಾಜು ಮಾಡಲಾಗುತ್ತಿಲ್ಲ. ಬೊಗುಡನಹಳ್ಳಿ ಕೆರೆ ನೀರು ಸಂಪೂರ್ಣ ಖಾಲಿಯಾಗಿರುವ ಕಾರಣ ಕೊಳವೆ ಬಾವಿ ನೀರೇ ಗತಿ ಎನ್ನುವಂತಾಗಿದೆ. ಹೀಗಾಗಿ ವಾರ್ಡ್ವಾರು ಬೋರ್ವೆಲ್ ಕೊರೆದು ನೀರೆತ್ತಲಾಗುತ್ತಿದೆ. ಹೊಸ ಬೋರ್ವೆಲ್ಗಳು, ಆಳ ಮಾಡಿದ ಹಳೆ ಬೋರ್ವೆಲ್ಗಳಲ್ಲೂ ನೀರಿನ ಲಭ್ಯತೆ ಕಡಿಮೆಯಾಗಿ ನೀರಿನ ಅಭಾವ ತಲೆದೋರಿದೆ. ಇರುವ ನೀರನ್ನೇ ಹಂಚಿಕೆ ಮಾಡುವಂತೆ ವಿತರಣೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ಹೊಸದಾಗಿ ಕೊರೆದ ಕೆಲವು ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಅಳವಡಿಸಿಲ್ಲ. ಹೀಗಾಗಿ ನೀರಿದ್ರೂ ಈ ಬೋರ್ವೆಲ್ಗಳಿಂದ ನೀರು ಪಡೆಯಲು ಸಾಧ್ಯವಾಗುತ್ತಿಲ್ಲ. 2 ತಿಂಗಳ ಹಿಂದೆ ಶಾಸಕರೇ ಮುಂದೆ ನಿಂತು ಕೊರೆಸಿದ 7 ವಾರ್ಡಿನ ಬೋರ್ವೆಲ್ಗೆ ಈವರೆಗೂ ಪಂಪ್ ಮೋಟಾರ್ ಅಳವಡಿಕೆ ಮಾಡಿಲ್ಲ. ಹೀಗಾಗಿ ಇರುವ ನೀರು ಬಳಕೆಯಾಗದೆ ತಮ್ಮ ವಾರ್ಡಿನಲ್ಲಿ ನೀರಿಗೆ ಸಮಸ್ಯೆಯಾಗಿದೆ ಎಂದು ವಾರ್ಡ್ ಸದಸ್ಯರೂ ಆದ ಮಾಜಿ ಉಪಮೇಯರ್ ಟಿಆರ್ ನಾಗರಾಜು ಹೇಳಿದ್ದಾರೆ. ತಮ್ಮ ವಾರ್ಡ್ ಬೋರ್ವೆಲ್ಗೆ ಪಂಪ್ ಮೋಟಾರ್ ಅಳವಡಿಸಿ ನೀರೆತ್ತಲು ಅನುವು ಮಾಡಿಕೊಡಿ ಎಂದು ಟಿಆರ್ ನಾಗರಾಜ್ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ನಗರದ ಹಲವು ಬೋರ್ವೆಲ್ಗಳದ್ದು ಇದೇ ಪರಿಸ್ಥಿತಿ. ಪಂಪ್ ಮೋಟಾರ್ ಜೋಡಿಸಿದ ಕಾರಣ ಅವುಗಳ ನೀರನ್ನ ಬಳಸಲು ಸಾಧ್ಯವಾಗುತ್ತಿಲ್ಲ. ಟ್ಯಾಂಕರ್ಗಳಿಗೆ ತುಂಬಿಸಲು ನೀರಿನ ಮೂಲ ಇಲ್ಲದಂತಾಗಿದೆ. ಒಂದೇ ಕಡೆ 4-5 ಟ್ಯಾಂಕರ್ಗಳು ಸರತಿ ಸಾಲಿನಲ್ಲಿ ನೀರು ತುಂಬಿಸಿಕೊಳ್ಳಬೇಕಾಗಿದೆ. ಹೀಗಾಗಿ ಸಮರ್ಪಕವಾಗಿ ನೀರು ವಿತರಣೆ ಸಾಧ್ಯವಾಗುತ್ತಿಲ್ಲ. ಕೊರಟಗೆರೆಯಲ್ಲಿ ಚರಂಡಿಗೆ ಹಳ್ಳ ತೆಗೆದು ತಿಂಗಳಾದರೂ ಮುಚ್ಚಿಲ್ಲ, ಇದರಿಂದ ಸಮಸ್ಯೆ ಆಗಿದೆ ಎಂದು ನಾಗರಿಕರು ದೂರಿದ್ದಾರೆ. ಕೊರಟಗೆರೆ ಪಟ್ಟಣದ ಗೌರಿಬಿದನೂರು ರಸ್ತೆ ಬದಿ ಚರಂಡಿ ಕಾಮಗಾರಿಯ ಹಳ್ಳ ತೆಗೆದು ತಿಂಗಳಾದರೂ ಮುಚ್ಚಿಲ್ಲ. ಇದರಿಂದ ಮಳೆ ನೀರು ಹರಿಯದೆ ಹಳ್ಳದಲ್ಲಿ ನಿಂತು ದುರ್ವಾಸನೆ ಬೀರುತ್ತಿದೆ. ಸೊಳ್ಳೆಗಳು ಉತ್ಪತ್ತಿಯಾಗಿ ಈ ಭಾಗದ ಜನ ಹಿಂಸೆ ಪಡುವಂತಾಗಿದೆ. ಜೊತೆಗೆ ಈ ರಸ್ತೆಯಲ್ಲಿ ಜನ ವಾಹನಗಳ ಓಡಾಟಕ್ಕೂ ಅಡ್ಡಿಯಾಗಿದೆ. ಆಟ ಆಡಲು ಹೋಗಿ ಮಕ್ಕಳು ಹಳ್ಳಕ್ಕೆ ಬೀಳುವ ಅಪಾಯವಿದೆ ಎಂದು ನಾಗರಿಕರು ದೂರಿದ್ದಾರೆ.
ಚರಂಡಿ ನಿರ್ಮಾಣ ಮಾಡಲೆಂದು ಇಲ್ಲಿ ಹಳ್ಳ ತೆಗೆಯಲಾಗಿತ್ತು. ನಂತರ ಏನಾಯ್ತೋ ಗೊತ್ತಿಲ್ಲ, ಹಳ್ಳ ತೆಗೆದು ತಿಂಗಳಾದರೂ ಮತ್ತೆ ಚರಂಡಿ ಕೆಲಸ ಆರಂಭಿಸಲಿಲ್ಲ. ಇತ್ತ ತೆಗೆದ ಗೋಡೆಯನ್ನು ಮುಚ್ಚಲಿಲ್ಲ. ಈ ಬಗ್ಗೆ ಪಟ್ಟಣದ ಪಂಚಾಯತಿಗಳಿಗೆ ದೂರು ನೀಡಿದ್ರು. ಅವರು ಸಮರ್ಪಕ ಉತ್ತರ ನೀಡುತ್ತಿಲ್ಲ ಎಂದು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಪಟ್ಟಣ ಪಂಚಾಯತಿಯವರು ಇತ್ತ ಗಮನ ಹರಿಸಿ ತೆಗೆದಿರುವ ಹಳ್ಳದಲ್ಲಿ ಚರಂಡಿ ನಿರ್ಮಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರವು ಕೃಷಿ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ರಜಾ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ರೈತರು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಕೃಷಿ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ನೇತೃತ್ವದಲ್ಲಿ ರೈತರು ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೆಂಕೆರೆ ಸತೀಶ್, ಗುಬ್ಬಿಯ ನಿಜಾನಂದಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ನಗರ ಪಾಲಿಕೆಯಲ್ಲಿ ಕಂದಾಯ ವಸೂಲಿಯಲ್ಲಿ ಗುರಿ ಸಾಧನೆ ಆಗಿಲ್ಲ. ಪಾಲಿಕೆ ಕಟ್ಟಡಗಳ ಬಾಡಿಗೆಯೂ ಸಹ ಸರಿಯಾಗಿ ಸಂದಾಯ ಆಗುತ್ತಿಲ್ಲ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ವಿಭಾಗದಲ್ಲಿ ಅಧಿಕಾರಿಗಳ ದಂಡೆ ಇದ್ದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಕಂದಾಯ ವಸೂಲಿ ಆಗುತ್ತಿಲ್ಲ. ರವಿಕುಮಾರ್ ಅವರು ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿಗಳ ಸಭೆ ನಡೆಸಿ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ವಾಣಿಜ್ಯ ಕಟ್ಟಡಗಳು, ಮನೆಗಂದಾಯ ಮತ್ತು ನೀರಿನ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಲು ಸೂಚಿಸಿದ್ದರು. ಆದರೆ ಅಧಿಕಾರಿಗಳು ಸ್ವಯಂ ಆಗಿ ಕಂದಾಯ ವಸೂಲಿ ಮಾಡಲು ಹೋಗದೆ ನಾಗರಿಕರೇ ಸ್ವಯಂ ಆಗಿ ಪಾಲಿಕೆ ಕಚೇರಿಗೆ ಬಂದು ಮನೆ ನೀರಿನ ಕಂದಾಯ ಪಾವತಿಸುತ್ತಿದ್ದರು. ಏಪ್ರಿಲ್ ತಿಂಗಳಿನಲ್ಲಿ ಕಂದಾಯ ಪಾವತಿಸಿದರೆ ಶೇಕಡಾ 5% ಕಡಿತ ಆಗುತ್ತದೆ ಎಂಬ ಸೂಚನೆ ಮೇರೆಗೆ ಬಹಳಷ್ಟು ನಾಗರಿಕರು ಸ್ವಯಂ ಆಗಿ ಕಂದಾಯ ಪಾವತಿಸಿದರು. ಕಂದಾಯ ವಿಭಾಗದ ಅಧಿಕಾರಿಗಳು ಸ್ವಯಂ ಆಗಿ ಕಂದಾಯ ವಸೂಲಿ ಮಾಡುವಲ್ಲಿ ಹಿಂದೇಟು ಹಾಕುತ್ತಿದ್ದನ್ನ ಅರಿತ ಮೇಯರ್ ರವಿಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೊಂದಿಗೆ ಖಾಸಗಿ ಬಸ್ ನಿಲ್ದಾಣಕ್ಕೆ ತೆರಳಿ ಬಾಕಿ ಉಳಿಸಿಕೊಂಡಿರುವ ಅಂಗಡಿಗಳವರಿಗೆ ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದರು. ಯಾವ ಯಾವ ಅಂಗಡಿಗಳವರು ಎಷ್ಟೆಷ್ಟು ಬಾಕಿ ಉಳಿಸಿಕೊಂಡಿರುವ ಬಗ್ಗೆ ಸ್ಥಳದಲ್ಲೇ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಮೇಯರ್ ರವಿಕುಮಾರ್ ತತ್ಕ್ಷಣವೇ ಕಂದಾಯ ಪಾವತಿಸಿ ಇಲ್ಲವೇ ಅಂಗಡಿಗಳನ್ನು ಮುಚ್ಚುವುದಾಗಿ ಎಚ್ಚರಿಸಿದರು. ಪಾಲಿಕೆ ತೆಗೆದುಕೊಂಡ ಬಿಗಿ ನಿಲುವಿನಿಂದ ತತ್ತರಿಸಿದ ಅಂಗಡಿಗಳ ಮಾಲೀಕರು ತ್ವರಿತವಾಗಿಯೇ ಬಾಕಿ ಕಂದಾಯ ಪಾವತಿಸಲು ಮುಂದಾದರು. ಇದರಿಂದಾಗಿ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಆದಾಯ ವಸೂಲಿಯಾಯಿತು. ತುಮಕೂರಿನಲ್ಲಿ 35 ವಾರ್ಡ್ಗಳಿದ್ದರೂ ಪ್ರತಿ ವಾರ್ಡ್ನಲ್ಲಿರುವ ಮನೆಗಳಿಗೆ ಅಧಿಕಾರಿಗಳು ಹೋಗಿ ಬಾಕಿ ಇರುವ ಮನೆ ನೀರಿನ ಕಂದಾಯ ವಸೂಲಿಗೆ ಮುಂದಾದರೆ ಕೋಟ್ಯಾಂತರ ರೂಪಾಯಿ ಪಾಲಿಕೆಗೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪಾಲಿಕೆ ವ್ಯಾಪ್ತಿಗೆ ಬರುವ ಹೊರಹೊಲಯದ ಪ್ರದೇಶಗಳಲ್ಲಿರುವ ಮನೆಗಳವರಿಗೆ ಇನ್ನೂ ಕಂದಾಯ ನಿಗದಿಯೇ ಆಗಿಲ್ಲ. ಆದರೂ ಆ ಮನೆಗಳವರು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯ ಪಡೆದುಕೊಳ್ಳುತ್ತಿದ್ದಾರೆ. ಪಾಲಿಕೆಯ ಸಾಮಾನ್ಯ ಸಭೆಗಳಲ್ಲಿ ಸದಸ್ಯರುಗಳು ತಮ್ಮ ವಾರ್ಡ್ಗಳ ಅಭಿವೃದ್ಧಿಗೆ ಅನುದಾನ ನೀಡಿ ಎಂದು ಮೇಯರ್ ಆಯುಕ್ತರುಗಳಿಗೆ ಮುಗಿ ಬೀಳುತ್ತಿದ್ದಾರೆ ವಿನಃ ತಮ್ಮ ವಾರ್ಡ್ನಲ್ಲಿರುವ ಬಾಕಿ ಕಂದಾಯ ವಸೂಲಿಗೆ ಹೆಚ್ಚಿನ ಆಸಕ್ತಿ ವಹಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ಕಂದಾಯ ವಸೂಲಿ ಆದರೆ ನಗರದ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆ ಬಗ್ಗೆ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳು ಆಸಕ್ತಿ ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತಿಪಟೂರು ತಾಲೂಕು ದಸರೆ ಘಟ್ಟದಲ್ಲಿ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಿಸರ ನಾಶದಿಂದಾಗಿ ಜೀವಸಂಕುಲ ಹಲವು ಸಮಸ್ಯೆಗಳಿಗೆ ತುತ್ತಾಗಿದೆ. ಪರಿಸರ ಸಮತೋಲನದಿಂದ ಜೀವನ ಸ್ಥಿತಿ ಉತ್ತಮವಾಗಿರುತ್ತದೆ. ಪ್ರಕೃತಿ ರಕ್ಷಣೆಗೆ ಎಲ್ಲರೂ ಕಾಳಜಿ ವಹಿಸಬೇಕು ಎಂದು ದಸರಿಘಟ್ಟ ಚುಂಚನಗಿರಿ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದರು. ತಿಪಟೂರು ತಾಲೂಕು ದಸರಿಘಟ್ಟದಲ್ಲಿ ಚೌಡೇಶ್ವರಿ ದೇವಿ ಪ್ರೌಢಶಾಲೆಯಲ್ಲಿ ನಡೆದ ಪರಿಸರ ದಿನ ಆಚರಣೆ ಅಂಗವಾಗಿ ಸ್ವಾಮೀಜಿ ಗಿಡ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿದರು. ಮನುಷ್ಯನ ದುರಾಸೆಯಿಂದ ಹಸಿರು ನಾಶವಾಗುತ್ತಿದೆ. ಇರುವ ಮರಗಳ ರಕ್ಷಣೆ ಮಾಡಿ ಮತ್ತಷ್ಟು ಗಿಡಗಳನ್ನು ಹಾಕಿ ಅರಣ್ಯ ಸಂಪತ್ತು ಹೆಚ್ಚಿಸಬೇಕು ಎಂದರು. ನಮ್ಮ ಪರಿಸರ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು, ಪರಿಸರ ಯಾವ ರೀತಿ ನಾವು ಬೆಳೆಸಬೇಕು, ಒಳ್ಳೆ ಪರಿಸರದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ 86ನೇ ಇಸ್ವಿಯಲ್ಲಿ ಸನ್ಮಾನ್ಯ
ಈಗ ರಾಮನಗೌಡರು ಹೇಳಿದ್ರು. ಹಿಂದಿನ ಕಾಲದಲ್ಲಿ ಇನ್ನ ಕೆಲವ ಹಿಂದಿನ 15 ವರ್ಷ ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸಿಎಂ ಆದ ನಂತರ ಆಗ ಒಂದು ದೊಡ್ಡ ಯೋಜನೆ ಹಾಕಿದ್ರು. ನಮ್ಮ ಆದಿಚುಂಚನಗಿರಿ ಬಾಲಗಂಗಾನಾಥ ಮಹಾಸ್ವಾಮೀಜಿಯವರು ಅವಾಗ ಹೇಳಿದ್ರು, ನೋಡಿ ಕೃಷ್ಣ ಅವರೇ, ನಮ್ಮ ರಾಜ್ಯದಲ್ಲಿ 5 ಕೋಟಿ ಜನ ಇರತಕ್ಕಂತಹದ್ದು, ಹಾಗಾಗಿ ಈ 5 ಕೋಟಿ ಜನರಿಗೂ ಒಬ್ಬೊಬ್ಬ ವ್ಯಕ್ತಿಗಳಂತೆ ಒಂದೊಂದು ಗಿಡವನ್ನ ಹಾಕಿದ್ರೆ ಅವರ ಹೆಸರುಗಳಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆ ಪರಿಸರ ಆಗ್ತದೆ, ಒಳ್ಳೆ ಗಾಳಿಯನ್ನು ಬರ್ತದೆ, ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಣ್ಣಾಗಿ ಅದು ರೂಪಿಸಿಕೊಂಡು ಅವು ಸಹ ಬದುಕ್ತವೆ ಅಂತಕ್ಕಂಥದ್ದು. ಹಾಗಾಗಿ ಅವಾಗ ಎಸ್ ಎಂ ಕೃಷ್ಣ ಅವರು, ಖಂಡಿತ ಸ್ವಾಮೀಜಿ, ನಮ್ಮ ರಾಜ್ಯದಲ್ಲಿ 5 ಕೋಟಿ ಜನ ಇರತಕ್ಕಂಥದ್ದನ್ನ 5 ಕೋಟಿ ಗಿಡವನ್ನ ಹಾಕುವ ಕೆಲಸ ತಮ್ಮ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಮಾತನಾಡಿ, ಪರಿಸರ ನಾಶದಿಂದ ಮಾನವ ಸಂಕುಲ ಉಳಿಯುವುದು ಕಷ್ಟವಾಗಿದೆ, ಹೀಗಾಗಿ ಎಲ್ಲರೂ ಗಿಡಮರ ಬೆಳೆಸಬೇಕು. ತಾಲೂಕಿನಲ್ಲಿ ಈ ಬಾರಿ ತಾವು 50,000 ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕಾರ್ಬನ್ ಡೈಆಕ್ಸೈಡ್ ಅಂತ ರಿಲೀಸ್ ಮಾಡುವಂತ ಒಂದು ಈ ಕೆಮಿಕಲ್ ಇವತ್ತು ಅದಕ್ಕೆ ದುಷ್ಪರಿಣಾಮ ಮಾಡಿ ಅದನ್ನ ಲೇಯರ್ ನೆಲ್ಲ ತೆಗಿತಾ ಬರುತ್ತೆ ಒಂದ್ ಕಡೆಯಿಂದ. ಅದು ಎಲ್ಲಿ ನಮ್ಮ ಅಂತ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಇವತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುವಂತ ಎಲ್ಲಾ ಫ್ಯಾಕ್ಟರಿಗಳು, ಕೆಮಿಕಲ್ಸ್ಗಳು, ಪ್ರತಿಯೊಂದು ಇವತ್ತು ಏನೇ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಫ್ರಿಡ್ಜ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಯಾವುದೇ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಅಂತ ಒಂದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೀಥೇನ್ ಇರ್ಬೋದು, ಇಂತ ಒಂದು ದುಷ್ಪರಿಣಾಮ ಬೀಳೋ ಈ ಗ್ಯಾಸ್ಗಳು ನಮ್ಮ ಓಜೋನ್ ಲೇಯರ್ ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಅದನ್ನ ಸುಡ್ತಾ ಬರ್ತವೆ, ಅದನ್ನ ತೆಗಿತಾ ಬರ್ತವೆ. ಅಂತ ಒಂದು ದಿಟ್ಟಲ್ಲಿ ಇವತ್ತು ನಮ್ಮ ಮರಗಳು ಮಳೆಯಿಂದ ಮಳೆ ಬರಸೋದು ಒಂದು ಕಾರಣ ಆಯ್ತು ಅಂದ್ರೆ, ನಮ್ಮ ಮರಗಳು ನಮ್ಮ ಏನು ಗಿಡಗಳು ಇರ್ತವೆ ಆ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂತವೆ, ಅಬ್ಸಾರ್ಬ್ ಮಾಡ್ಕೊಂತವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್, ತಾಲೂಕು ಪಂಚಾಯಿತಿ ಸದಸ್ಯ ಶಿವಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ನಾಗಮಣಿ, ಮುಖ್ಯ ಶಿಕ್ಷಕ ರಾಮೇಗೌಡ, ಮುಖಂಡರಾದ ಕೃಷ್ಣೇಗೌಡ, ಚಂದ್ರಪ್ಪ ಭಾಗವಹಿಸಿದ್ದಾರೆ. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.